ಕಾರ್ಖಾನೆ ಎರಡು ಸಾವಿರ ಎರಡು ಸಾವಿರದ ಒಂದು ಈಜಿಗೆ ಕೋ ಜನ್ರೇಷನ್ನ ಪ್ರಾರಂಭ ಮಾಡಿ ಒಂದು ಉನ್ನತ ಆದಾಯ ಪಡಿಬೇಕು ಹತ್ತು ಅದನ್ನ ಐದು ಕೋಟಿ ಅಂತೇಳಿ ನಡೆದಾಗ ಗೋವಿಂದರಾಜು ಅಂತ ಎಮ್ ಡಿ ಒಬ್ಬ ಒಳ್ಳೆ ದಕ್ಷ ಎಮ್ ಡಿ ಒಬ್ಬಿದ್ದ ಆ ಎಮ್ ಡಿ ಇರೋ ಟೈಮಲ್ಲಿ ಈ ಕೋ ಜನ್ರೇಷನ್ನು ಪ್ರಾರಂಭ ಆಗುತ್ತೆ ಅಲ್ಲಿ ತನಕ ಕೂಡ ಈ ಕಾರ್ಖಾನೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತನಕೊತು ಯಾವುದೇ ನಷ್ಟ ಇಲ್ಲದೇ ಕಾರ್ಖಾನೆ ಓಡ್ತಾ ಬರ್ತಾ ಇರ್ತದೆ ತದನಂತರ ಈ ಕಾರ್ಖಾನೆ ಏನಾಗುತ್ತೆ ಅಂತ ಹೇಳಿದ್ರೆ ಕೋ ಜನರೇಷನ್ ಎಷ್ಟು ಮೆಗಾವ್ಯಾಟ್ ಮಾಡಬೇಕು ಅಂತ ಬಂದಾಗ ಈ ರಾಜಕೀಯ ಜಿದ್ದಾಟದಲ್ಲಿ ಇಪ್ಪತ್ತೈದು ಮೆಗಾವ್ಯಾಟ್ ಇದ್ದು ಹದಿನೆಂಟು ಮೆಗಾವ್ಯಾಟ್ ಇದ್ದು ಮೂವತ್ತು ಮೆಗಾವ್ಯಾಟ್ಗೆ ಏರ್ತಾರೆ ಆವಾಗ ಎನ್ ಎಸ್ ಎಲ್ ಕಾರ್ಖಾನೆ ಇರಲಿಲ್ಲ ಅಂದರೆ ಕೊಪ್ಪ ಕಾರ್ಖಾನೆಗಳು ಇರಲಿಲ್ಲ ಆವಾಗ ಹದಿನಾಲ್ಕು ಹದಿನೈದು ಹದಿನಾರು ಹದಿನೇಳು ಹದಿನೆಂಟು ತಿಂಗಳಿಗೆ ಕಬ್ಬ ರೈಟ್ರು ಇದ್ರು ಆ ಟೈಮಲ್ಲಿ ಈ ನಮ್ಮ ಸಂಘ ಉದಯ ಆಯ್ತದೆ ಎರಡು ಸಾವಿರ ಎರಡು ಸಾವಿರದ ಒಂದರಲ್ಲಿ ಉದಯ ಆಗ್ಬಿಟ್ಟಿದೆ ಈ ಆ ಟೈಮಲ್ಲಿ ಲಾರಿ ಮಾಲೀಕರದೇ ಎಲ್ಲ ಆಡಳಿತ ಕಂಟ್ರೋಲ್ ಇಟ್ಕೊಂಡಿದ್ರು ಅವ್ರು ಹೇಳಿದ ರೇಟೆ ಬಾಡಿಗೆ ಕೊಡಬೇಕು ಅವ್ರು ಹೇಳಿದ ಕಡೆ ಕಳಿಸ್ಬೇಕು ಮತ್ತೆಲ್ಲ ಮಾಡಿದ್ರು ಕೊನೆಗೆ ಅವರು ಸ್ಟ್ರೈಕ್ ಮಾಡಿದ್ರೆ ಕಾರ್ಖಾನೆ ಹೋಗೋ ಪರಿಸ್ಥಿತಿ ಅಂತ ಒಂದು ಸ್ಥಿತಿಯಲ್ಲಿತ್ತು ಆ ಟೈಮಲ್ಲಿ ಗೋವಿಂದ ರಾಜು ಅಂತ ಬೈ ಎ ಎಸ್ ಎಮ್ ಡಿ ಬಂದಂಥ ಪಕ್ಷದಲ್ಲಿ ಏನು ಮಾಡ್ದೆ ಈ ರೀತಿ ಈ ರೀತಿ ತೊಂದರೆ ಕೊಡ್ತಾಯಿದ್ದಾರೆ ಅಂತೇಳಿ ಜೊತೆಗೆ ಅಲ್ಲಿ ಯೂನಿಯನ್ ಇರೋ ಕೆಲವೊಂದು ಕಂಟ್ರಾಕ್ಟಾರಗಳು ಕೂಡ ಕಾರ್ಖಾನೆ ಕಂಟ್ರೋಲ್ ಇಟ್ಕೊಂಡಿದ್ರು ಫಾರ್ ಎಕ್ಸಾಂಪಲು ಸಕ್ಕರೆ ಮೂಟೆ ಲೋಡ್ ಮಾಡೋ ಟೈಮಲ್ಲಿ ಲೋಡ್ ಮಾಡ್ತಿಲ್ಲ ನೈಟ್ ನೈಟು ಯಾವಾಗ ಅದು ಜಾಮ್ ಆಯ್ತಿದ್ದು ಅವಾಗ ಲೋಡ್ ನಿಂತೋಗದ ಸಕ್ಕರೆ ಮೂಟೆ ಬರೆದಾನೆ ಕಾರ್ಖಾನೆ ನಿಂತ ಸ್ಥಿತಿಗಳು ಇದ್ದವು ಈ ವ್ಯಾಪ್ತಿಯ ಕಬ್ಬಿನ ಪರಿಮಾಣ ನೋಡಿ ಏನೇನು ಮಾಡಿದ ಮೂವತ್ತು ಮೆಗಾವ್ಯಾಟ್ ಮಾಡುವ ಐದು ಸಾವಿರ ಟಿ ಸಿ ಡಿ ಮಾಡುವ ಅಂಥೇಳಿ ಮೂವತ್ತ್ ನೆರವತ್ತು ಮೆಗಾವ್ಯಾಟ್ಗೆ ಅಡಿಪಾಯ ಹಾಕ್ತಾರೆ ಆ ಟೈಮಲ್ಲಿ ಕಾಂಗ್ರೆಸ್ ಸರ್ಕಾರ ಬರ್ತದೆ ಆವಾಗ ನಮ್ಮಲ್ಲಿ ಅರಾಕ್ ಯೂನಿಟ್ ಕೂಡ ಇತ್ತು ಅರಾಕ್ ಯೂನಿಟ್ ಅಂದರೆ ಏನು ರಾಜ್ಯ ಸರ್ಕಾರ ಆದೇಶ ಹೊಡೆಸಿದ್ದು ಹನ್ನೆರಡು ಡಿಸ್ಟ್ರಿಕ್ಟ್ ಅರಾಕನ್ನು ನಾವು ಸಪ್ಲೈ ಮಾಡ್ತಿದ್ದೋ ಅದರ ಸುಮಾರು ಹತ್ತರಿಂದ ಹನ್ನೆರಡು ಕೋಟಿ ರೂಪಾಯಿ ದುಡ್ಡು ಪ್ರತಿ ವರ್ಷ ನಮಗೆ ಕಾರ್ಖಾನೆಗೆ ಬರ್ತಿತ್ತು ಆವಾಗ ಇಪ್ಪತ್ತೈದರಿಂದ ಮೂವತ್ತು ಕಾರ್ಖಾನೆ ಮಾತ್ರ ಇಡೀ ರಾಜ್ಯದಲ್ಲಿತ್ತು ಆವಾಗ ಏನು ಈ ಎಫ್ ಆರ್ ಪಿ ಅದರಲ್ಲಿ ಸ್ಟೇಟ್ ಅಡ್ವೈಸರಿ ಅಲ್ಲಿ ಯಾವುದೂ ಇರಲಿಲ್ಲ ಮೈಸೂಗರ್ ಸಕ್ಕರೆ ಕಾರ್ಖಾನೆ ಏನು ಪ್ರಾರ ರೇಟ್ ತೀರ್ಮಾನ ಮಾಡ್ತದೆ ಅದರ ಮೇಲೆ ಎಲ್ಲ ಕಾರ್ಖಾನೆಗಳು ತೀರ್ಮಾನ ಮಾಡ್ತಿದ್ದಂಥ ಪರಿಸ್ಥಿತಿ ಎರಡು ಸಾವಿರದ ಒಂದು ಈಜೆಗೆ ಏನು ಎಸ್ ಎಂ ಕೃಷ್ಣ ಸರ್ಕಾರ ಬಂದಾಗ ಈ ಏನು ಲೂಪ್ ನೆಲ್ಸ್ ಅದೇ ಈ ಈ ಸರ್ಕಾರದಲ್ಲಿ ಈ ಹರಾಕಲ್ಲಿ ಬರುವಂಥ ಆದಾಯ ಕುಂಠಿತ ಆಯ್ತದೆ ಲಕ್ಷಾಂತರ ರೂಪಾಯಿ ದುಡ್ಡು ಕಂಟಾಡದಾರು ಹೊಡ್ಕಾರೆ ಅಂತೇಳಿ ಈ ಸಕ್ಕರೆ ಹರಾಕ್ ಲಾಬಿನ ತಪ್ಪಿಸ್ಬೇಕು ಅಂತೇಳಿ ಮೈಸೂರಿನ ಇನ್ನ ಡಿಸ್ಟಿಕಲ್ಲಿ ಬರುವಂಥ ಹರಾಕ್ನ ನಿಲ್ಲಿಸುವುದರ ಮುಖಾಂತರ ಇದನ್ನು ಖಾಸಗೀಕರಣಕ್ಕೂ ಖಾಸಗೀಕರಣ ಅಂತ ಏನು ಅಂದರೆ ಯಾವ್ಯಾವ ಡಿಸ್ತರಿ ಇವೆ ಆ ಡಿಸ್ತರಿ ಮುಖಾಂತರ ನಾವು ಅರಾಕನ ಸಪ್ಲೈ ತಗೊಂಡಂಥ ಪಕ್ಷದಲ್ಲಿ ಬರುವಂಥ ಲಾಭಾಂಶ ಸರೋಯ್ತದೆ ಅಂತೇಳಿ ಒಂದು ಪಾನೀಯ ನಿಗಮನ ಪ್ರಾರಂಭ ಮಾಡ್ತಾರೆ ಆವಾಗ ಏನು ಹತ್ತು ಹನ್ನೆರಡು ಕೋಟಿ ರೂಪಾಯಿ ದುಡ್ಡು ಬರಬೇಕಾಯಿತು ಆ ಹಣ ಬರೋದು ನಿಂತು ಆವಾಗ ಐವತ್ತೆಂಟು ಕೋಟಿ ರೂಪಾಯಿ ಖರ್ಚು ಮಾಡಿ ಕೋ ಜನ್ರೇಷನ್ ಪ್ರಾರಂಭ ಮಾಡ್ತಾರೆ ಆರ ಹಣ ಸಾಲಲ್ಲ ತದನಂತರ ಬುಟ್ಕೋಯಿಂದ ತಗೊಂಡು ಮಾಡಿದಂಥ ಪಕ್ಷದಲ್ಲಿ ಮತ್ತೆ ಅಂತ ಅಂತೇಳಿ ಮತ್ತೆ ಅದನ್ನ ಕೋಟಿ ತಗೊಂಡು ಆ ಕೆಲಸವ ಪೂರ್ಣಾವಧಿ ಮಾಡ್ತಾರೆ ಆ ಪೂರ್ಣಾವಧಿ ಮಾಡಿದಂಥ ಇದರಲ್ಲಿ ಬಂದಂಥ ಜಿ ಎಮ್ ಓ ಚೇಂಜ್ ಆಯ್ತಾನೆ ಅಧ್ಯಕ್ಷ ಚೇಂಜ್ ಆಯ್ತಾನೆ ಪ್ರತಿಯೊಬ್ಬರು ಚೇಂಜ್ ಬಂದಂಥ ನೆಕ್ಸ್ಟ್ ಬಂದಂಥವ್ರು ಸಕ್ಕರೆ ದರ ಇಳಿದೋದ ತಕ್ಷಣ ಏಕಾಏಕಿ ಸಕ್ಕರೆ ದರ ಇಳಿದೋಯ್ತದೆ ಅದ್ರಲ್ಲಿ ನಡೆಮಾನ ಕೊಟ್ಟರು ಸಾಲ ಇಲ್ಲನೇ ಎರಡೇ ಸರಿ ಕಾರ್ಖಾನೆ ಕೋರ್ಟಿಂದ ಆಟ ತಂದು ಸಕ್ಕರೆ ಅಮರನಾರಾಯಣ್ ಮಾಡ್ತಾನೆ ಆ ಒಂದು ವರ್ಷ ಎರಡು ಸಾವಿರದ ಒಂದರಲ್ಲಿ ಮೊದಲನೇ ಸರಿ ಐವತ್ತ್ಮೂರು ಲಕ್ಷ ಲಾಸಕ್ಕೆ ಹೋಯ್ತದೆ ಬರೀ ಐವತ್ಮೂರು ಲಕ್ಷ ಅದನಂತರ ಹದಿನೈದು ಕೋಟಿ ಲಾಸಕ್ಕೆ ಹೋಯ್ತದೆ ಆಮೇಲೆ ಇಪ್ಪತ್ತೈದು ಕೋಟಿ ಲಾಸಕ್ಕೆ ಹೋಗ್ತದೆ ತದನಂತರ ಹೀಗೆ ಲಾಸ್ ಹೋಗ್ತಾ ಹೋಗ್ತಾ ಹೋಗ್ತದೆ ಎರಡು ವರ್ಷದ ಸಕ್ಕರೆ ಮಾರಾಟ ಮಾಡಿ ಒಂದು ವರ್ಷದ ಪೇಮೆಂಟ್ ಹಾಕಿ ಕೊಡ್ತಾರೆ ಎಸ್ ಎಂ ಕೃಷ್ಣ ಸರ್ಕಾರದಲ್ಲಿ ಆವಾಗ ಏನು ಸಕ್ಕರೆ ಅಡಮಾನ ಮೇಲೆ ಸಾಲ ತಂದಿದ್ದೋ ಆ ಅಡಮಾನ ಸಾಲ ಎಲ್ಲ ಎನ್ ಪಿ ಎ ಆಗಿ ಕಾರ್ಖಾನೆ ರೋಗ್ರಸ್ತ ಆಯ್ತದೆ ಇದೇ ಜೊತೆ ಏನು ನಾವು ಅರಾಕಿ ಯೂನಿಟನ್ನು ಓಡಿಸಿದ್ದೋ ಎರಡಕ್ಕಿಂತ ಇರಬೇಕಾದ್ರೆ ಅದಕ್ಕೆ ಬರ್ ಕಟ್ಟಬೇಕಾದಂಥ ಐ ಟಿ ಟ್ಯಾಕ್ಸಿನ ಗ್ರಾಹಕರಿಂದ ಇಡಿಬೇಡಿ ಅಂತ ಸರ್ಕಾರವು ಆದೇಶ ಕೊಟ್ಟಿರ್ತದೆ ಆದ್ರೆ ಹಿಡಿದಿರಲ್ಲ ಇವರು ಆದೇಶ ಪ್ರಕಾರ ಅದು ಏಕಾಏಕಿ ನೂರೈವತ್ತೆಂಟು ಕೋಟಿ ಕೊಡಬೇಕು ಅಂತ ಐ ಟಿ ಬಂದು ನಮ್ಮ ಮೈಸೂಗರ್ ಬಿಲ್ಡಿಂಗ್ ರೈಡ್ ಮಾಡ್ತದೆ ಆವಾಗ ಕಬ್ಬಿನ ಕೊರತಾ ಇದ್ದೇ ಎಸ್ ಎಂ ಕೃಷ್ಣ ಕಾಲದಲ್ಲಿ ಎರಡು ಸಾವಿರದ ಮೂರಲ್ಲಿ ಕಾವೇರಿ ನೀರು ಕೂಡ ಕಮ್ಮಿ ಇದ್ದಂಥ ಪಕ್ಷದಲ್ಲಿ ಕಾರ್ಖಾನೆ ಸ್ಥಗಿತ ಆಯ್ತದೆ ಕಾರ್ಖಾನೆ ನಡೆಯಲ್ಲ ಅವಾಗ ಅನುಪ್ಕೆ ಪೂಜಾರಿ ಅಂತ ಬಂದ ವ್ಯಕ್ತಿ ಈ ಕಾರ್ಖಾನೆನ ಉಳಿಸ್ಬೇಕು ಅಂತ ಹೇಳಿದಾಗ ಒಂದೇ ದಾರಿ ಇರೋದು ಐ ಟಿ ಬಂದರೆ ಎಲ್ಲ ರೈಡ್ ಮಾಡ್ತಾರೆ ಅಂತ ಇವಲ್ಲೂ ಕೂಡ ಐ ಟಿಗೆ ಮೈಸೂಗರ್ ಸಕ್ಕರೆ ಕಾರ್ಖಾನೆಯ ಬೆಂಗಳೂರು ಬಿಲ್ಡಿಂಗಿನ ಅರ್ಧ ಬಾಡಿಗೆ ಇವತ್ತು ಕೂಡ ಐ ಟಿ ಟ್ಯಾಕ್ಸ್ಗೆ ಇದೆ ಇದೆಲ್ಲ ಜೊತೆಗೆ ಎನ್ ಪಿ ಎ ಮೂವತ್ತೊಂಬತ್ತು ಕೋಟಿ ರೂಪಾಯಿ ಸಕ್ಕರೆ ಯಾವಾಗ ಹೋಯ್ತು ಅಡಮಾನ ಇಟ್ಟು ಸರ್ ಸಕ್ಕರೆನ ಮಾರಾಟ ಮಾಡಿ ಅಮರ್ನಾ ಎರಡು ವರ್ಷದ ಸಕ್ಕರೆ ಮಾರು ಒಂದು ವರ್ಷ ಪೇಮೆಂಟ್ ಕೊಟ್ಟರು ಆವಾಗ ಏನು ಮಾಡ್ತಾರೆ ಅದು ಮತ್ತು ಐ ಟಿ ಬಂದಾಗ ಅನೂಪ್ ಕೆ ಪೂಜಾರಿ ಅಧಿಕಾರಿ ಏನು ಮಾಡ್ತಾರೆ ಆಗೋದಿಲ್ಲ ಇದನ್ನು ಏನು ಮಾಡೋಕೆ ಹೇಳಿ ದಿಢೀರಂತ ಡೆಲ್ಲಿಗೆ ಮಾಡಿ ಇದು ಬಿ ಎ ಎಫ್ ಆರ್ ರೆಫರ್ ಮಾಡ್ತಾರೆ ಈ ಕಾರ್ಖಾನೆ ಅಂತ ಘೋಷಣೆ ಮಾಡಿ ಅಂತೇಳಿ ಎರಡು ಸಾವಿರದ ಆರಲ್ಲಿ ಘೋಷಣೆ ಮಾಡ್ತಾರೆ ಆ ಸಿಕ್ಕಂತ ಘೋಷಣೆ ಮಾಡಿದಾಗ ಈ ಕಾರ್ಖಾನೆ ಮಾರಾಟ ಮಾಡೋಕ್ಕೂ ಆಗಲ್ಲ ಏನು ಮಾಡೋಕ್ಕಾಗಲ್ಲ ತದನಂತರ ಬಂದ ಸಿದ್ದರಾಮಯ್ಯ ಧರ್ಮಸಿಂಗ್ ಸರ್ಕಾರದಲ್ಲಿ ಇದೇ ಒಂದು ರೂಪಾಯಿ ದುಡ್ಡು ಎನ್ ಪಿ ಆದಮೇಲೆ ಯಾವುದೂ ಬ್ಯಾಂಕ್ ಸಾಲ ಕೊಡೋಲ್ಲ ನಾವು ಕಾರ್ಖಾನೆ ನಡೆಸೋಕೆ ತೊಂದಿದಾಗ ಇದೇ ದೇವೇಗೌಡರು ನಿವೃತ್ತ ಗಲಾಟೆ ಮಾಡಿದಾಗ ಐದು ಕೋಟಿ ರೂಪಾಯಿ ಮೊದಲನೇ ಕಂತಾಗಿ ಸರ್ಕಾರದಿಂದ ಇದೇ ಸಿದ್ದರಾಮಯ್ಯ ಡೆಪ್ಯಿ ಸಿ ಎಮ್ ಆಗಿರ್ತಾರೆ ಅವರೇ ಕೂಡ ಹಣಕಾಸು ಸಚಿವರಾದಾಗ ಐದು ಕೋಟಿ ರೂಪಾಯಿ ಹಣೆಯ ಬಿಡುಗಡೆ ಮಾಡ್ತಾರೆ ಆವಾಗ ಕಾರ್ಖಾನೆ ಪ್ರಾರಂಭ ಆಗುತ್ತೆ ಜೊತೆ ಗೌರಿ ಹಬ್ಬದ ದಿವಸ ಬದಲಾದ ರಾಜಕೀಯದಲ್ಲಿ ಗೌರಿ ಹಬ್ಬದ ದಿವಸ ಏನು ಪಕ್ಷದ ಕಚೇರಿಗೆ ಇಡೀ ಕಾರ್ಖಾನೆಯ ನೌಕರೆಲ್ಲ ಮೂರ್ನಾಲ್ಕು ಬಸ್ ಸಲ ಹೋಗ್ತೀವಿ ಆವತ್ತು ಧರ್ಮಸಿಂಗು ಮೂವತ್ತೆಂಟು ಕೋಟಿನ ಶಾಂಕ್ಷನ್ ಮಾಡಿಕೊಡ್ತಾರೆ ಈ ಸಮಿತಿ ಸರ್ಕಾರದ ಅಷ್ಟೊತ್ತಾಲ ಸಿದ್ದರಾಮಯ್ಯ ಪಕ್ಷ ಬಿಟ್ಟು ಹೋಗಿರ್ತಾರೆ ಅಷ್ಟೊಂದು ಕಾಲ ಅರಾಕ್ ಕೂಡ ನಿಂತೋಗಿರ್ತದೆ ನಮಗೆ ಹನ್ನೆರಡು ಕೋಟಿ ರೂಪಾಯಿ ದುಡ್ಡು ಕೂಡ ವರ್ಷ ಬಿದ್ದೋಗ್ತದೆ ತದನಂತರ ಕುಮಾರಸ್ವಾಮಿ ಬಂದಂಥ ಪಕ್ಷದಲ್ಲಿ ಅರಾಕು ಕೂಡ ಬ್ಯಾನ್ ಮಾಡೇ ಬಿಡ್ತಾರೆ ಅದರಲ್ಲೂ ಕೂಡ ಬರೋ ಆದಾಯ ನಿಂತು ಹೋಯ್ತದೆ ನಿಂತು ಹೋದ್ಮೇಲೆ ತದನಂತರ ಈ ಕಾರ್ಖಾನೆ ರೋಗ ಅಂತಾದಮೇಲೆ ಹೈಕೋರ್ಟ್ ಬಿ ಎಫ್ ಆಗೋಯ್ತದೆ ಅಲ್ಲೆಲ್ಲ ಗಲಾಟೆ ಎಲ್ಲ ಆಯ್ತದೆ ಕೋ ಜನ್ರೇಷನ್ ಮಾತ್ರ ಎರಡು ಸಾವಿರದ ಒಂದರಲ್ಲಿ ಅದು ಇವತ್ತು ಕೂಡ ಪ್ರಾರಂಭ ಆಗಿಲ್ಲ ಐವತ್ತೆಂಟು ಕೋಟಿ ಇದಕ್ಕೆ ಬಡ್ಡಿ ಬಡ್ಡಿ ಬೆಳೆದಿ ಬೆಳೆದು ಬೆಳೆದಿ ಕಾರ್ಖಾನೆ ಕೂಡ ನೀರಿದ್ದನ್ನು ಕಬ್ಬಿಲ್ಲದೆ ಅಂತ ಇದು ರೋಗ್ರಸ ಜೊತೆಗೆ ಎಲ್ಲ ಕೂಡ ತಲೆಮೇಲೆ ಬಿದ್ದಾಗ ಸರ್ಕಾರ ಏನು ಮಾಡ್ತದೆ ಈ ರೈತರು ಹೋರಾಟ ನೋಡಿ ಅಂತಂತ್ರ ಸ್ವಲ್ಪ ಸ್ವಲ್ಪ ಬಿಡುಗಡೆ ಮಾಡ್ತದೆ ತದನಂತರ ಎರಡು ಸಾವಿರದ ಆರಲ್ಲಿ ಕುಮಾರಸ್ವಾಮಿ ಏನು ಮುಖ್ಯಮಂತ್ರಿ ಆಯ್ತಾರೆ ಮುಖ್ಯಮಂತ್ರಿ ಆದಾಗ ಬಂದು ಇದೇ ಕೋ ಜನರೇಷನ್ ಉದ್ಘಾಟನೆ ಮಾಡ್ತಾರೆ ಅವ್ರು ಬಂದು ಉದ್ಘಾಟನೆ ಮಾಡಿದಾಗ ಒಂದು ಮೆಗಾಬ್ಯಾಟ್ ಉತ್ಪತ್ತಿ ಆಯ್ತದೆ ಆವತ್ತೇ ಬೆಂಕಿ ಬೀಳ್ತದೆ ಅದಕ್ಕೆ ಕೆಡಿಸ್ತಾರೆ ಅವತ್ತು ತೋದಿದ್ದು ಮತ್ತೆ ಕೋ ಜನ್ರೇಷನ್ ಉದ್ಘಾಟ ಆಗಲ್ಲ ತದನಂತರ ಸರ್ಕಾರ ಅಂತ ಪಕ್ಷದಲ್ಲಿ ಯಡಿಯೂರಪ್ಪನ ಸರ್ಕಾರ ಬಂದಾಗ ಇದೇ ನಾಗರಾಜಪ್ಪನ ಅಧ್ಯಕ್ಷನ್ ಮಾಡಿ ಸುಮಾರು ಇನ್ನೂರೈವತ್ತಿಂದ ಈ ಮುನ್ನೂರು ಕೋಟಿ ರೂಪಾಯಿ ದುಡ್ಡು ಕೊಡ್ತಾರೆ ಅವಲೂ ಕೂಡ ಎಫ್ ಆರ್ ಪಿ ರೇಟ್ ಅನ್ನೋದು ಅನೌನ್ಸ್ ಆಗಿಲ್ಲ ಮೈಸೂರು ಸರ್ಕಾರ ಕಾರ್ಖಾನೆ ಏನು ಥರ ನಿಗದಿ ಮಾಡ್ತಾರೆ ಜಿಲ್ಲೆ ಕಾರ್ಖಾನೆಗಳು ಕೂಡ ಕೊಡ್ತಾಯಿದಂಥ ಪಕ್ಷ ಎರಡು ಸಾವಿರದ ಎಂಟರಲ್ಲಿ ಎರಡು ಸಾವಿರದ ಎಂಟರಿಂದ ಈಚೆಗೆ ಸುಮಾರು ದುಡ್ಡನ್ನ ಯಡಿಯೂರಪ್ಪ ಕೊಟ್ಟರು ನಾಗರಾಜಪ್ಪನವಿ ನಾಗರಾಜಪ್ಪ ಏನು ಮಾಡ್ದೆ ಆ ಕೋ ಜನ್ರೇಷನ್ಗೆ ಒಂದ್ಗಡಂತೆ ಈ ಹೊಸ ಮಿಲ್ ಹಾಕ್ತೀನಿ ಅಂತ ಅವನೇನು ಮಾಡ್ದೆ ಹೊಸ ಮಿಲ್ ತಗೊಳ್ಳಿಲ್ಲ ಅಸ್ಸಾಂಬಲ್ಡ್ ಮಿಲ್ ಮಾಡಿ ಆ ಮಿಲ್ಲು ಕೂಡ ಎರಡು ಸಾವಿರದ ಎಂಟ್ರಿ ಅವನೇನು ಖರ್ಚು ಮಾಡಿ ಮಾಡಿದ್ರು ಇವತ್ತು ಕೂಡ ಅದು ರನ್ ಆಗೇ ಇಲ್ಲ ತದನಂತರ ಒಳ್ಳೆ ಎಮ್ ಡಿ ಹಾಕಿ ಅದು ಮಾಡ್ತೀವಿ ಇದು ಮಾಡ್ತೀವಿ ಅಂತೇಳಿ ಸಿದ್ಧರಾಮಯ್ಯನ ಸರ್ಕಾರ ಬಂದಾಗ ಏನು ಮಾಡಿದ್ರು ಸಕ್ಕರೆ ಮಂತ್ರಿನೇ ಇಲ್ಲಿನ ಅಧ್ಯಕ್ಷನ ಮಾಡಿದ್ರು ಮೊದಲನೇ ಸಕ್ಕರೆ ಮಂತ್ರಿ ಆದ ಮಾದೇವ್ ಪ್ರಸಾದ್ ಏನು ಮಾಡಿದ ಸರ್ಕಾರ ಯಾವುದೇ ದುಡ್ಡು ಕೊಟ್ಟರು ಅಷ್ಟೊಂದು ಕಾಲೇ ಸರ್ಕಾರ ಎಲ್ಲ ಬ್ಯಾಂಕ್ಗಳು ಕಾರ್ಖಾನೆ ಏನೋ ಗ್ಯಾರಂಟಿ ಕೊಟ್ಟಿದ್ರು ಸರ್ಕಾರ ಇನ್ವಾಕ್ ಮಾಡ್ತೀವಿ ಅಂತ ಹೇಳಿದಾಗ ಹೋದಾಗ ಸರ್ಕಾರ ಹಣ ದುಗ್ಸೋದು ಹಣವ ಅಲ್ಲೇ ಜಮಾ ಮಾಡ್ಕೊಳ್ಳೋದು ಇಲ್ಲಿ ಕೋ ಜನ್ರೇಷನ್ ನೋಡಲಿಲ್ಲ ಐವತ್ತೆಂಟು ಕೋಟಿ ರೂಪಾಯಿ ಹಣ ಕೂಡ ಬಡ್ಡಿ ಸಮೇತ ಹುಡುಕೋಗಿ ತೀರ್ಸಿದ್ವಿ ಡಿಬೆಂಚರ್ ಅಂತ ಹೇಳಿದಂಥ ಸಾಲ ಕೂಡ ತೀರ್ಸಿದ್ವಿ ಒನ್ ಟೈಮ್ ಸೆಟ್ಲ್ಮೆಂಟು ಅಂತ ಮೂವತ್ತೊಂಬತ್ತು ಕೋಟಿ ಏನು ಸಾಲ ತಂಡಿದ್ದು ಅದು ಕೂಡ ತೀರಿಸಿ ಬಿ ಎಫ್ ಆರಿಂದ ಕಾರ್ಖಾನೆ ವಾಪಸ್ ತಗೋಬತಾರೆ ಸರ್ಕಾರ ಕೊಟ್ಟರು ಹಣ ಇಲ್ಲ ಅವ್ರಿಗೆ ಏನು ಗ್ಯಾರಂಟಿ ಕೊಟ್ಟರು ಸರ್ಕಾರ ಆಗ ಆ ಕೊಟ್ಟಿರೋ ಸರ್ಕಾರಕ್ಕೆ ಬಡ್ಡಿಗೆ ಅಸ್ಲಿಗೆ ತೀರೋಯ್ತು ಕೋ ಜನ್ರೇಷನು ಸ್ಟಾರ್ಟ್ ಆಗಲಿಲ್ಲ ಇತ್ತಾಗೆ ಡಿಸ್ತರಿ ಕೂಡ ಸ್ಟಾರ್ಟ್ ಆಗಲಿಲ್ಲ ಇತ್ತ ಕಾರ್ಖಾನೆ ಕೂಡ ಪ್ರಾರಂಭ ಆಗಲಿಲ್ಲ ನಾಗರಾಜಪ್ಪ ಭ್ರಷ್ಟಾಚಾರ ಅಂತ ಲೋಕಾಯುತ ರಿಪೋರ್ಟ್ ಆಯ್ತದೆ ಆ ರಿಪೋರ್ಟ್ ಪ್ರಕಾರ ಇನ್ನೂ ಕೂಡ ತನಿಖೆ ಅಂತಿಲ್ಲದೆ ಇನ್ನೂ ಕೂಡ ಯಾವುದೂ ತೀರ್ಮಾನ ಆಗಿಲ್ಲ ಇದೆಲ್ಲದರ ಜೊತೆಗೆ ನೂರೆರಡು ಕೋಟಿ ಮಾತ್ರ ಇಲ್ಲಿ ವಹಿವಾಟು ಸಾಲ ಇರೋದ್ರಿಂದ ಕುಮಾರಸ್ವಾಮಿ ಮತ್ತೆ ಸರ್ಕಾರ ಬರ್ತದೆ ಕುಮಾರಸ್ವಾಮಿ ಈ ಸಮಿತಿ ಸರ್ಕಾರದಲ್ಲಿ ಮೊದಲನೇ ಸರಿ ಇಪ್ಪತ್ತು ಕೋಟಿ ಹಣ ಬಿಡುಗಡೆ ಮಾಡ್ತಾರೆ ಬರೀ ಒಂದು ಲಕ್ಷ ಟನ್ ಕಬ್ಬರೀತಾರೆ ಒಂದು ಲಕ್ಷ ಟಂಕ ಬರ್ದಿ ಸುಮಾರು ಐವತ್ತೈದು ಪರ್ಸೆಂಟ್ ಕಾರ್ಖಾನೆ ಶೆಡ್ಯೂಲ್ ಆಯ್ತದೆ ಅಂದರೆ ನೂರು ಒಂದು ದಿವಸ ಓಡೋ ಅರ್ಧ ದಿವಸ ಕಾರ್ಖಾನೆ ಓಡಿ ಒಂದು ಎಕರೆ ಕಬ್ಬ ನಾವು ಸಾಕ್ಷತ್ಕೆ ನಲವತ್ತು ನಲವತ್ತೈದು ದಿವಸ ಕಬ್ಬ ಕಾರ್ಖಾನೆಗೆ ಆಯ್ತದೆ ಇದೆಲ್ಲ ದೃಷ್ಟಿಯಿಂದ ಏನು ಮಾಡ್ತದೆ ಈ ಸರ್ಕಾರ ಕುಮಾರಸ್ವಾಮಿ ಸರ್ಕಾರ ಇದನ್ನು ಹೆಂಗ್ ಓಡಿಸ್ಬೇಕು ಅಂದಾಗ ಅಜಯ್ ನಾಭೂಷಣ್ ಕೂಡ ಎಮ್ ಡಿ ಆಗಿರ್ತಾರೆ ಅವ್ರು ಇರ್ಬೇಕಾರೆ ಹೇಳ್ತಾರೆ ಇದನ್ನ ಉತ್ತರ ಕರ್ನಾಟಕದಲ್ಲ ಮೂರು ನಾಲ್ಕು ತಿಂಗಳು ಇದೆ ಇಲ್ಲಿ ಕಾರ್ಖಾನೆ ಓಡಿ ಓಡದೇವ್ರು ಪ್ರತಿ ವರ್ಷ ಎಂಟೂರು ಕೋಟಿ ರೂಪಾಯಿನ ಸಂಬಳ ಕೊಡ್ತಾ ಕೊಡ್ತಾಯಿದ್ದೀವಿ ಈ ಸಂಬಳ ದೊರೆ ತಪ್ಪಿಸಿದ್ರೆ ಎಷ್ಟೋ ದುಡ್ಡು ಉಳಿದದೇನೋ ಉದ್ದಿಸಿದ ಇದಹಂಡ ಮುಖಾಂತರ ಕಾರ್ಖಾನೆ ಓಡಿಸ್ಬೇಕು ಅಂತೇಳಿ ನಿರ್ಣಯ ಮಾಡ್ತಾರೆ ನಿರ್ಣಯ ಮಾಡಾದ್ಮೇಲೆ ಅವ್ರನ್ನ ಟ್ರಾನ್ಸ್ಫರ್ ಮಾಡ್ತಾರೆ ಟ್ರಾನ್ಸ್ಫರ್ ಮಾಡಾದ್ಮೇಲೆ ಅದೇ ಜಾಗಕ್ಕೆ ಶಾಂತಾರಾಮನಂತಲ್ಲಿ ಕುಮಾರಸ್ವಾಮಿ ಸಿ ಎಂ ಆಗಿರ್ಬೇಕಾದ್ರೆ ಬರ್ತಾರೆ ಅವರು ಅದೇ ಅಜೆಂಡಾ ಇಟ್ಟು ಅರವತ್ತೊಂಬತ್ತು ಕೋಟಿ ರೂಪಾಯಿ ದುಡ್ಡು ಕೊಡ್ತೀವಿ ಅಂತ ಹೇಳಿ ತೀರ್ಮಾನ ಮಾಡ್ತಾರೆ ಅರವತ್ತೊಂಬತ್ತು ಕೋಟಿ ರೂಪಾಯಿ ತೀರ್ಮಾನ ಆಯ್ತದೆ ಅವ್ರು ಅಮೇರಿಕಾದಿಂದ ಬರ್ತಾರೆ ಅಷ್ಟೊತ್ತ ಕಾಲೇಜ್ ಸರ್ಕಾರ ಸ್ಥಿರತೆ ಕಳ್ಕೊಂಡಿರ್ತದೆ ಇವ್ರು ಏನು ಕ್ಯಾ ಆರ್ಡರ್ ಮಾಡಿದ್ರು ಆ ಆರ್ಡ್ರನ್ನ ಫೈನಾನ್ಸ್ ಮಿನಿಸ್ಟರ್ಗೆ ಯಾವುದೋ ಮತ್ತು ಫೈನಾನ್ಸ್ ಸೆಕ್ರೆಟರಿಗೆ ಯಾವುದೋ ರಿಲೀಸ್ ಮಾಡಬೇಡಿ ಅಂತ ರಾಜ್ಯಪಾಲ ಪತ್ರ ಬರೀತಾನೆ ಅವ್ರು ಏನು ಮೀಟಿಂಗ್ ಮಾಡಿದ್ರು ಆ ಹಣ ಬಿಡುಗಡೆ ಆಗೋಲ್ಲ ಆ ಸಾಲಿನಲ್ಲಿ ಹತ್ತೊಂಬತ್ತು ಇಪ್ಪತ್ತು ಸಾಲಲ್ಲಿ ಅತಿ ಕಬ್ಬುಗಳನ್ನು ನಾವು ಜಿಲ್ಲೆಯಲ್ಲಿ ಬಳಿರ್ತೀವಿ ಬೆಳೆದಿರಬೇಕಾದ್ರೆ ಈ ಕಬ್ಬುನ ನಾವು ಸಾಕಿಸ್ಬೇಕು ಅಂತ ಹೋರಾಟ ಮಾಡ್ತೀವಿ ಆದ್ರೆ ಬಂದಂಥ ಏನು ಬೈ ಎಲೆಕ್ಷನ್ ಬಂದಂಥ ಸಚಿವರು ಶಾಸಕರು ಉಪಮುಖ್ಯಮಂತ್ರಿಗಳು ಎಷ್ಟು ಕೋಟಿ ಕೊಡ್ತೀವಿ ಕೊಡ್ತೀವಿ ಅಂದರು ಆದರೆ ನಿರ್ಣಯ ಕೊಡ್ಕೊಳ್ಳೋಲ್ಲ ಆವಾಗ ವೋಹಂಡಮ್ ಮುಖಾಂತರ ಕಾರ್ಖಾನೆ ಓಡಬೇಕು ಅಂದ್ರೆ ಇಂದಿನ ಸಮಿಶ್ರ ಸರ್ಕಾರನೇ ತೀರ್ಮಾನ ಮಾಡ್ತದೆ ತೀರ್ಮಾನ ಮಾಡುವ ಸರ್ಕಾರ ಮೇಲೆ ಅದು ಬಿಲುಕ್ ಮೊದಲೇ ಅದು ವೋಹಂಡಮ್ ಮಾಡಬೇಕು ಅಂದಾಗ ಟೆಂಡ್ರು ಕೂಡ ಮಾಡ್ತಾರೆ ಒಬ್ಬ ಟೆಂಡ್ರು ಕೂಡ ಭಾಗವಹಿಸ್ತಾನೆ ವೋಹಂಡಮ್ಗೆ ಒಂದು ಕೋಟಿ ಇ ಎಮ್ ಡಿ ಕೂಡ ಕಟ್ತಾನೆ ಆದರೆ ಬಂದಂಥ ಸರ್ಕಾರ ಇದೇನು ಬೇಡ ಅಂತ ಹೇಳಿ ನಿರಾಣಿ ಈ ಸಾ ಕಾರ್ಖಾನೆ ಹೊಡಿಬೇಕು ಅಂತ ಹುನ್ನಾರ ಮಾಡಿದಾಗ ತಕ್ಕ ತಕ್ಷಣ ಏನು ಮಾಡ್ತಾರೆ ಬೋರ್ಡ್ ಮೀಟಿಂಗ್ ಕರೆದು ಆ ವೈಂಡಮ್ಮನ ಆರ್ಡ್ರನ್ನ ಕ್ಯಾನ್ಸಲ್ ಮಾಡಿ ಕ್ಯಾಬಿನೆಟ್ಗೆ ಕಳಿಸ್ತಾರೆ ಕ್ಯಾಬಿನೆಟ್ ಏನು ಮಾಡ್ತಾರೆ ಮೊದಲೇ ಸರಿ ಇದನ್ನು ಸರ್ಕಾರಿ ಸ್ವಾಮೀಜರು ಓಡಿಸೋಕ್ಕಾಗಲ್ಲ ಎಲ್ಲರೂ ಆಟಿ ಮುಖರ ಓಡಿಸಿ ಇಲ್ಲ ಮುಖಾರ ಓಡಿಸಿ ಅಂತ ಆರ್ಡರ್ ಮಾಡ್ತದೆ ಆ ಆರ್ಡರ್ ಮಾಡಿದಾಗ ಕಳೆದ ಜನವರಿಲಿ ನಾವೆಲ್ಲ ಹೋರಾಟವ ಮೇ ತಿಂಗಳು ಸ್ಟಾರ್ಟ್ ಮಾಡ್ತೀವಿ ಫೆಬ್ರವರಿ ಮೇ ತಿಂಗಳು ಡಾಕ್ಟರ್ ರವೀಂದ್ರ ಒಂದು ಕಡೆ ಹೋರಾಟ ಮಾಡ್ತಾರೆ ನಾವು ಒಂದು ಕಡೆ ಬೆಳಗಾರ ಒಂದು ಓಟ ಮಾಡ್ತೀವಿ ಸುನಂದಮ್ಮ ಜನ ಒಂದು ಕಡೆ ಮಾಡ್ತಾರೆ ಸಿದ್ದರಾಮಯ್ಯಗೌಡರು ಒಂದು ಕಡೆ ಮಾಡ್ತಾರೆ ಎಲ್ಲರೂ ಕೂಡ ಇದೇ ಐ ಬಿಲ್ ಒಗ್ಗೂಡಿಸಿ ಮೇ ಏಳನೇ ತಾರೀಕು ಒಂದು ಸಭೆಯ ಮಾಡ್ತೀವಿ ಉಸ್ತುವಾರಿ ಸಚಿವ ಬಂದಾಗ ಲಾಕ್ಡೌನ್ ಇರಬೇಕಾದ್ರೆ ಇರುವಂಥ ಜನಗಳ ಊಟದ ವ್ಯವಸ್ಥೆ ಕೂಡ ಇರೋದಿಲ್ಲ ಯಾವುದೋ ತಿಥಿ ಊಟದಲ್ಲಿ ತಿಥಿ ಊಟ ಮಾಡ್ಕೊಂಡ ಬಂದು ಅವ್ರನ್ನ ಕಾದು ಕೊನೆಗೆ ಅವ್ರ ಹತ್ರ ಟೈಮ್ ತಗೊಂಡು ಉಸ್ತುವಾರಿ ಸಚಿವ ನಾರಾಯಣಗೌಡ ಮೊದಲನೇ ಮೀಟಿಂಗ್ ಆ ಹೆಬ್ಬಾರ್ ಹತ್ರ ಕಳೆದ ವರ್ಷ ಮೀಟಿಂಗ್ ಮಾಡ್ತಾರೆ ಏಳನೇ ತಾರೀಕು ಮೇ ಏಳನೇ ತಾರೀಕು ಆ ಮೀಟಿಂಗಲ್ಲಿ ಕೂಡ ನಾವೆಲ್ಲ ಭಾಗವಹಿಸಿದಾಗ ಸರ್ಕಾರಿ ಸ್ವಾಮ್ಯಲ್ಲಿ ಕಾರ್ಖಾನೆ ಓಡಿಸಬೇಕು ಇಲ್ಲ ವೈಂಡಮ್ಮ ಕರ ಸರ್ಕಾರಿ ಸ್ವಾಮ್ಯಲ್ಲಿ ಓಡಿಸಿ ಅಂತ ನಾವು ಬದ್ಧತೆಯಿಂದ ಮಾತಾಡ್ತೀವಿ ಇಲ್ಲ ನನಗೆ ಸಚಿವ ಸಂಪುಟದ ತೀರ್ಮಾನ ನಾನು ಏನು ಹೇಳಲಿಕ್ಕಾಗಲ್ಲ ಮತ್ತೆ ಮೀಟಿಂಗ್ ಕರಿತೀನಿ ಅಂತೇಳಿ ಮುಖ್ಯಮಂತ್ರಿ ತಾವು ಕೃಷ್ಣಾದಲ್ಲಿ ಮೇ ಇಪ್ಪತ್ತೊಂಬತ್ತು ಕಳೆದ ಸಾಲಿನ ಮೀಟಿಂಗ್ ಕರೀತಾರೆ ಆ ಇಪ್ಪತ್ತೊಂಬತ್ತರಲ್ಲಿ ಅಷ್ಟೊತ್ತ ಕಾಲ ಸಂಘಟನೆಗಳು ಸರ್ಕಾರದಲ್ಲೇ ಓಡಿಸಬೇಕು ಅಂತ ಹೇಳಿದಾಗ ಸರ್ಕಾರಿ ಸ್ವಾಮ್ಯದಲ್ಲೇ ವೈಂಡಮ್ಮಲ್ಲಿ ಓಡಿಸಿ ಅಂತ ನಾವು ಹೇಳಿದಾಗ ಅದನ್ನು ಒಪ್ತೇನೆ ಕೆಲವು ಸಂಘಟನೆ ಉದ್ದಾಟ ಮಾಡ್ಕೊಂಡು ಅಲ್ಲಿ ಕೃಷ್ಣಾದ್ರ ಗಲಾಟೆ ಯಾವಾಗ ಆಯ್ತದೆ ನಾನು ಸಚಿವ ಸಂಪುಟ ಸಮಿತಿ ಕರೆ ತೀರ್ಮಾನ ಮಾಡ್ತೀನಿ ಹೋಗಿ ನೀವು ನಾನು ಏನು ಮಾಡೋಕ್ಕಾಗಲ್ಲ ಅಂತ ಮುಖ್ಯಮಂತ್ರಿ ಹೇಳ್ತಾರೆ ಅದಕ್ಕೆ ಮೊದಲು ಮುಖ್ಯಮಂತ್ರಿ ಹೇಳ್ತಾರೆ ಅರವತ್ತೆ ಕೋಟಿ ಕೊಡೋದು ನಾನು ದುಡ್ಡು ಕೂಡ ಕಡಿದೀನಿ ಓಹೆ ಮುಖರ ಸರ್ಕಾರಿ ಸ್ವಾಮ್ಯಲ್ಲಿ ಓಡಿಸ್ತೀನಿ ವಹೆಂಡ ಮುಖರ ಸರ್ಕಾರಿ ಸ್ವಾಮ್ಯ ಅಂತ ಹೇಳಿದ್ರು ಕೂಡ ಬಂದಂಥ ಕೆಲವು ಸಂಘಟನೆಗಳು ಇರುವಂಥವ್ರು ಅವ್ರಿಗೆ ಅರ್ಥ ಆಗ್ದೇನೆ ಮುಂದುವರ್ತಾರೆ ತದನಂತರ ಈ ಎಲ್ಲ ಉಪ ಸಮಿತಿ ಮಾಡಿ ಒಂದು ಯಾವುದೋ ಒಂದು ಕಂಪ್ನಿಯಿಂದ ವ್ಯವಹಾರ ತಗೊಂಡು ಏನು ಮಾಡ್ಬೋದು ಈ ಕಾರ್ಖಾನೆ ಅಂದಾಗ ಅವ್ರು ಎರಡು ಆಪ್ಷನ್ ಕೊಡ್ತಾರೆ ನೀವು ಹೋಯಂಡ ಓಡಿಸ್ಬೇಕು ಓಡಿಸಬೇಕು ಅಂದರೆ ಸರ್ಕಾರದ ಗ್ಯಾರಂಟಿ ಕೊಟ್ಟು ಐವತ್ತು ಕೋಟಿ ರೂಪಾಯಿ ದುಡ್ಡು ಕೊಡಿಸಿ ಕಾರ್ಖಾನೆಗೆ ಅದನ್ನು ಹೋಹಂಡ ಮುಖಾಂತರ ಕಾರ್ಖಾನೆ ಓಡಿಸಿ ಅಂತ ಒಂದು ಇಲ್ಲ ನಲವತ್ತು ವರ್ಷ ಲೀಸ್ ಕೊಡಿ ಅಂತ ಎರಡು ಆಪ್ಷನ್ ಕೊಡ್ತಾರೆ ಸರ್ಕಾರಿ ಸೋಮದ ಮುಖಾಂತರ ಓಡಿಸಬೇಕು ಅಂದರೆ ಹೋಹಂಡ ಮುಖಾಂತರ ಓಡಿಸಿ ಐವತ್ತು ಕೋಟಿ ಗ್ಯಾರಂಟಿ ಕೊಡ್ಬೇಕು ಸರ್ಕಾರ ಇಲ್ಲ ಅಂದರೆ ಎಲ್ಲ ಮುಖಾಂತರ ಟಿ ವರ್ಷ ಲೀಸ್ ಕೊಟ್ಬಿಡಿ ಅಂತ ಹೇಳ್ತಾರೆ ಮತ್ತೆ ಕ್ಯಾಬಿನೆಟ್ ಆಗಿ ಇವೆರಡು ಆಪ್ಷನ್ ಕೂಡ ಸರ್ಕಾರ ಒತ್ತಿಡ್ತದೆ ಇದಿಟ್ಟಾಗ ಏನು ಮಾಡ್ತದೆ ಎಲ್ಲ ಹೋಹಂಡ ಮುಖಾಂತರ ಆಗೋದಿಲ್ಲ ಅಂಬಿ ಸುಮ್ನೆ ಯಾಕೆ ಐವತ್ತು ಕೋಟಿ ಕೊಡೋದು ಸರ್ಕಾರ ಕಷ್ಟಲ್ಲದೆ ಇದನ್ನು ಎಲ್ಲವಾರ ಟಿ ಮುಖ ನಲ್ವತ್ತು ವರ್ಷ ಕೊಟ್ಬಿಡಿ ಅಂತ ತೀರ್ಮಾನ ಕೂಡ ಮಾಡ್ತದೆ ಅದು ಇವಾಗ ಎಲ್ಲ ಸಂಘಟನೆಗಳು ಹೋರಾಟ ಮಾಡಿ ಇದನ್ನು ಸರ್ಕಾರಿ ಸ್ವಾಮ್ಯದಲ್ಲೇ ಓಡಿಸಬೇಕು ಅಂತ ಇಲ್ಲಿ ಗೊಂದಲ ಬಂದಿರೋದೇನು ಓ ಡಮ್ ಅನ್ನೋದು ಖಾಸಗಿ ಅಂತನ್ನುವ ಒಂದು ವರ್ಗ ಓ ಡಮ್ ಸರ್ಕಾರಿ ಅನ್ನೋದು ಒಂದು ವರ್ಗ ಓಯಂಡಮ್ ಅಂದರೆ ಸರ್ಕಾರಿ ಸ್ವಾಮ್ಯ ನಡೆಯುವಂಥ ಕಾರ್ಖಾನೆ ಅನ್ನೋದು ಒಂದು ವರ್ಗ ಓ ಡಮ್ ಅಂದರೆ ಖಾಸಗಿ ಅಂತ ಬಿಂಬಿಸುವ ಇನ್ನೊಂದು ವರ್ಗ ಈ ಎರಡು ವರ್ಗಗಳು ಇವತ್ತು ಕೂಡ ಕಿದ್ದಾರ್ಥ ನಾನು ಓ ಎಂಡಮ್ ಪರ ಇರುವಂಥ ಕಾರ್ಖಾನು ನಾನು ನಿರಂತರ ಎರಡು ಸಾವಿರದಿಂದ ಕಬ್ಬು ಹುಡ್ಕೊ ಬತ್ತಾಯೋನು ಕೊನೆ ಕಾರ್ಖಾನೆ ಇರೋ ಟೈಮಲ್ಲಿ ನಾನು ಕಬ್ಬು ಹೋದಿ ಆ ಬಿಲ್ ಬೇಕಾದ್ರೆ ನಾಳೆ ಒತ್ತಾರಕ್ಕೆ ಬೇಕಾದ್ರೆ ಪ್ರೊಡ್ಯೂಸ್ ಮಾಡ್ತೀನಿ ನಾನು ಹೊಡೆದಿರೋ ಕಬ್ಬುನ ಬಿಲ್ಲನ್ನು ಆ ದೃಷ್ಟಿಯಿಂದ ಇವಾಗ ಕಾರ್ಕಾರಿ ಸ್ವಾಮ್ಯದಲ್ಲಿ ಇರುವಂಥ ಆಪ್ಷನು ಎಂಡಮ್ ಮುಂದೆ ಅದನ್ನು ಇವರಿಗೆ ಮಂದಟ್ಟು ಮಾಡ್ಕೊಡೋಕ್ಕೂ ಕೂಡ ಆಗ್ತಾಯಿಲ್ಲ ಇಲ್ಲಿ ಗೊಂದಲ ಸೃಷ್ಟಿ ಮಾಡುವಂಥ ಹೇಳ್ತಾರೆ ಅವರೇ ಹೇಳ್ತಾರೆ ಗೊಂದಲ ಅಂತ ಇದು ಗೊಂದಲ ಅಲ್ಲ ವೋಹಂಡ ಮುಂದೆ ಕಾರ್ಖಾನೆ ಓಡಿದ್ರೆ ನಮಗೆ ಡಿಸ್ತರಿ ಬರುವಂಥ ಆದಾಯ ಕೋ ರೇಷರ್ ಬರುವಂಥ ಆದಾಯ ಎಲ್ಲ ಕೂಡ ಕೋರಿತದೆ ಈ ವಿಚಾರವಾಗಿ ಏನು ಅಧ್ಯಕ್ಷ ಆಗಿದ್ದಾರೋ ಅಥವಾ ಉನ್ನತ ಸಮಿತಿ ಅಧ್ಯಕ್ಷ ಇದ್ದಾರೋ ವೋಹಂಡ ಮುಖರ ಯಾವ ಕಾರ್ಖಾನೆ ಓಡ್ತಾ ಇದ್ದಾರೋ ಅಂತ ಇವ್ರನ್ನ ಕಳಿಸಿ ತೀರ್ಮಾನ ಮಾಡಿಸ್ಬೇಕು ಒಂದು ಹೋರಾಟ ಮಾಡೋಕ್ಕೆ ಮೊದಲೇ ಫಸ್ಟ್ ಇವ್ರು ತಿಳ್ಕೋಬೇಕಲ್ಲ ತಿಳ್ಕೊಂಡಿ ಇವರು ಖಾಸಗಿ ಸರ್ಕಾರದ ಸರ್ಕಾರದಲ್ಲಿ ಗಂಟ ಹತ್ತು ವರ್ಷದಿಂದ ಹೆಂಗೆ ಓಡೋದಂತ ಕರ್ನಾಟಕದಲ್ಲ ಜಿಲ್ಲೆಯ ಎಲ್ಲ ಜನತೆಯೂ ಬನ್ನಿ ಕಾರ್ಖಾನೆ ಹೆಂಗೆ ಸರ್ಕಾರಿ ಸುಮ್ಮನೆ ಯಾವ ರೀತಿ ಓಡಿಸೋವ್ರೆ ನಿಂತೋಬೇಕಾರೆ ಹೆಂಗೆ ಓಡ್ಸೋವ್ರೆ ಎಷ್ಟು ವರ್ಷದಿಂದ ಹೆಂಗೆ ಓಡಿಸಿದಾರೆ ಅನ್ನ ಹೆಸರು ಸಂಬಳ ಕೊಡ್ತಾವ್ರೆ ಯಾರು ಟೆಕ್ನಿಕಲ್ ಮ್ಯಾನ್ ಇಲ್ಲ ಇದೆಲ್ಲ ಸತ್ಯವ ಸಂಗತಿ ನೆಕ್ಸ್ಟು ಈ ಸರ್ಕಾರ ವಹಿಂಡ ಮುಖಾಂತರ ಓಡಿಸಿದ್ರೆ ಟನ್ನಿಗೆ ಇನ್ನೂರಿಂದ ಮುನ್ನೂರು ರೂಪಾಯಿ ಈ ತಾಲೂಕಿನ ಜನಗಳಿಗೆ ಸಿಗ್ತದೆ ಅನ್ನೋದು ಖಾಸಗಿ ಕಾರ್ಖಾನೆಗಳ ಹುನ್ನಾರ ಆಗಿದೆ ಸಾವಿರದುಗಟ್ಟುಗಳು ಆದಾಯ ಬರ್ತದೆ ಬಿಸ್ತರಿಲ್ಲ ಆದಾಯ ಬರ್ತವೆ ಕಾರ್ಖಾನೆಗಳು ಬೇರೆ ಕಾರ್ಖಾನೆಗಳು ಕೊಡೋದಿಲ್ಲ ಅನ್ನೋದು ಇದೊಂದು ದೊಡ್ಡ ಲಾಭಿಯಾಗಿದೆ ಇದನ್ನು ವೈಂಡ್ ಮುಖಾಂತರ ಓಡಿಸ್ಬೇಕು ಅಂತ ನಾನು ಸರ್ಕಾರಿ ಸ್ವಾಮ್ಯದಲ್ಲಿ ಉಳ್ಕಬೇಕು ಅಂತ ನಾನು ಕೇಳ್ಕೊತೀನಿ ಇದು ನನ್ನ ಭಾವನೆ ನಾನು ಸುಮಾರು ಇಪ್ಪತ್ತು ವರ್ಷದಿಂದ ಈ ಸರ್ಕಾರದ ಕಾರ್ಖಾನೆ ಒಡನಾಟ ಇದ್ದೀವಿ ಜೊತೆಗೆ ನನ್ನ ತಾಂತ್ರಿಕತೆ ನಿಪುಣತೆ ಮತ್ತು ಸ್ವಾಭಾವಿಕ ನೋಡಿ ಏ ಸರ್ಕಾರ ಕಳೆದ ಸರ್ಕಾರ ನನ್ನನ್ನು ನನ್ನ ಕಬ್ಬು ನಿಯಂತ್ರಣ ಮಂಡಳಿ ಸದಸ್ಯನಾಗಿ ಮಾಡಿ ನಾನು ಕೂಡ ಮಹಾರಾಷ್ಟ್ರ ಬೇರೆ ಕಡೆ ಹೋಗಿ ಬಂದಿದ್ದೀನಿ ಇವಾಗಲೇ ನೀವು ಕೂಡ ಎಲ್ಲ ಕಡೆ ನೋಡ್ತಾ ಇದ್ದೀರಿ ಎಥನಾಲು ಪೆಟ್ರೋಲ್ಗೆ ಉಪಯುಕ್ತ ಎಥನಾಲು ಎಥನಾಲ್ ಬರುವ ಆದಾಯ ನಮ್ಗೆ ಕೊಡ್ತಾ ಇಲ್ಲ ಎಥನಾಲ್ ಮೂಲ ಕಚ್ಚಾ ಕೊಡ್ತೀವಿ ಅದೇ ಇಪ್ಪತ್ತೈದು ಸಾವಿರ ಕೋಟಿ ಪ್ರತಿ ವರ್ಷ ಅಬಕಾರಿ ಬರ್ತದೆ ಅಂತ ಮುಖ್ಯಮಂತ್ರಿಗಳು ಹೇಳ್ತಾರೆ ಅದಕ್ಕೆ ಮೂಲ ಈ ದಿನ ಸಭೆಯಲ್ಲಿ ಕೆ ಟಿ ಶ್ರೀಕಂಠೇಗೌಡರು ಎಮ್ ಶ್ರೀನಿವಾಸು ಅಪ್ಪಾಜಿಗೌಡ ಎಮ್ ಎಲ್ ಸಿ ಎಲ್ಲ ರೈತ ಸಂಘಟನೆಗಳೆಲ್ಲ ಸೇರಿ ಈ ಕಾರ್ಖಾನೆಯ ಸರ್ಕಾರಿ ಸ್ವಾಮ್ಯದಲ್ಲಿ ಉಳ್ಕೊಳ್ಳೋಕ್ಕೆ ಸರ್ಕಾರಕ್ಕೆ ಈ ಮೈಸೂರು ಸಕ್ಕರೆ ಕಾರ್ಖಾನೆ ಮಾರಾಟಕ್ಕಿಲ್ಲ ಅಂತ ಪೋಷಣಿಸೋದ ಮುಖ ಹೋರಾಟ ಮಾಡುವ ಮುಂದೆ ಎಲ್ಲ ಜನಪ್ರತಿನಿಧಿಗಳು ಕರೆದು ಎಲ್ಲರ ನೇತೃತ್ವದಲ್ಲೂ ಕೂಡ ಸರ್ಕಾರ ಸರ್ಕಾರಿ ಸ್ವಾಮ್ಯದಲ್ಲಿ ಕಾರ್ಖಾನೆ ಓಡಿಸೋಕ್ಕೆ ಹೋರಾಟ ಮಾಡುವಂಥ ನಿರ್ಣಯ ಕೈಗೊಂಡಿದ್ದಾರೆ ಈ ವಿಚಾರವಾಗಿ ಮತ್ತೆ ಕರೆದು ಎಲ್ಲರನ್ನು ಮಾತಾಡಿಸಿ ನೆಕ್ಸ್ಟು ಹಂತು ಹಂತವಾಗಿ ಹೋರಾಟದ ಆದಿಯನ್ನು ರೂಪಿಸಬೇಕು ಅಂತೇಳಿ ತೀರ್ಮಾನ ಮಾಡೋದು ಅದರಲ್ಲಿ ನಮಗೆ ಪಾಲಿಲ್ಲ ಇದೆಲ್ಲನೂ ಕೂಡ ಪಾಲ್ ಮಾಡಬೇಕು ಈ ಸರ್ಕಾರ ಇದೊಂದು ಉಳಿಸ್ಕೊಂಡ್ರೆ ಕಾರ್ಖಾನೆ ಜೊತೆ ಇಲ್ಲ ಬರುವಂಥ ಆದಾಯನ ಸರ್ಕಾರ ಹಂಚಿಕೆ ಮಾಡೋ ರೀತಿಯಲ್ಲಿ ಹೋರಾಟ ಕೂಡ ರೂಪಿಸ್ಬೇಕು ಅಂತ ನಾನು ಮಂದಟ್ಟು ಮಾಡಿಕೊಡ್ತೀನಿ